ಇನ್ನೊಂದು ವಿಶೇಷ ಏನಂದ್ರೆ, ಈ ಒಂದು ಮನುಸ್ಮೃತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಯಗಢದಲ್ಲೇ ಸುಡ್ತಾರೆ. ಭಾರತ ದೇಶದಲ್ಲಿ ಅನೇಕ ಪಟ್ಟಣಗಳಿದ್ದು, ಅನೇಕ ನಗರಗಳಿದ್ದು, ಅನೇಕ ಅನೇಕ ಪ್ರಖ್ಯಾತ ಸ್ಥಳಗಳಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಮಾಡಿಕೊಂಡಿದ್ದು ರಾಯಗಢದ ಭೂಮಿಯಲ್ಲಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಯಗಢದ ಭೂಮಿಯನ್ನು ಆಯ್ಕೆ ಮಾಡಿಕೊಂಡ್ರು, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಷಯ ಸ್ನೇಹಿತರೆ. ರಾಯಗಢವನ್ನ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬ ಅಸ್ಪೃಶ್ಯರಾಜರು. ಯಾವಾಗ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಮಾಡಬೇಕಾಗಿರುತ್ತೋ ಆ ಸಂದರ್ಭದಲ್ಲಿ ಬ್ರಾಹ್ಮಣರು ಇದೇ ಮನುಸ್ಮೃತಿಯ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿರ್ತಾರೆ. ನೀನು ಶೂದ್ರ ಇದೀಯಾ, ನೀನು ಆ ಒಂದು ಸಿಂಹಾಸನದ ಮೇಲೆ ಕುತ್ಕೋಬಾರದು, ನೀನು ಖಡ್ಗ ಹಿಡಿಯಬಾರದು, ಖಡ್ಗ ಹಿಡಿಯುವಂತ ವರ್ಗ ಯಾವ್ದಾದ್ರು ಇದ್ರೆ ಅದು ಕ್ಷತ್ರಿಯ ವರ್ಗ, ಆದ್ರೆ ನೀನು ಕ್ಷತ್ರಿಯನಲ್ಲ, ನೀನು ಶೂದ್ರ ಇದೀಯಾ ಅಂತ ಹೇಳಿ ಅವರಿಗೆ ಅಪಮಾನ ಮಾಡಿ, ಗಾಗಾಭಟ್ ಅಂತಕ್ಕಂತ ಒಬ್ಬ ವಾರಣಾಸಿಯಿಂದ ಬಂದಿರತಕ್ಕಂತಹ ಬ್ರಾಹ್ಮಣ ಶಿವಾಜಿ ಮಹಾರಾಜರ ಕುಂಡಲಿಯನ್ನ ಬರೆದು ಕಡೆಗೆ ಅವರಿಗೆ ತಮ್ಮ ಎಡಗಾಲಿನ ಕಿರುಬೆರಳಿನಿಂದ ತಿಲಕ ಧಾರಣೆ ಮಾಡಿ ಪಟ್ಟಾಭಿಷೇಕ ಮಾಡಿದ್ದು ಇತಿಹಾಸದಲ್ಲಿ ಅವಮಾನಕರವಾಗಿರ್ತಕ್ಕಂತಹ ಒಂದು ಘಟನೆಯಾಗಿರುತ್ತೆ. ಸೊ ಈ ಘಟನೆಗೆ ಶೇಡ್ ತಿರುಗಿಸಿಕೊಳ್ಳಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ರಾಯಗಢನ್ನೇ ಆಯ್ಕೆ ಮಾಡ್ಕೋತಾರೆ. ರಾಯಗಢ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಂಸ್ಥಾನ ಆಗಿರುತ್ತೆ ಸ್ನೇಹಿತರೆ. ಇತಿಹಾಸದಲ್ಲಿ ಮುಚ್ಚಿ ಹೋಗಿರ್ತಕ್ಕಂತಹ ಇಂತಹ ಘಟನೆಗಳು, ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಘಟನೆಗಳ ಬಗ್ಗೆ ಯಾರು ಕೂಡ ಮಾತನಾಡೋದಿಲ್ಲ. ಅಷ್ಟೇ ನವಿರಾಗಿ ಅವನ್ನ ತಿರಸ್ಕಾರ ಮಾಡ್ತಾರೆ, ಅದನ್ನ ಮುಚ್ಚಿಡ್ತಾರೆ. ಇವತ್ತು ನಾವು 25 ಡಿಸೆಂಬರ್ 2020 ನಾವು 20ರಲ್ಲಿದ್ದೀವಿ. ಈಗ ನಾವು ಅದನ್ನ ನೆನಪು ಮಾಡಿಕೊಳ್ಳಬೇಕಾಗಿದೆ. ಇನ್ನೊಂದು ವಿಶೇಷ ಏನಂದ್ರೆ, ಈ ಒಂದು ಮನುಸ್ಮೃತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಯಗಢದಲ್ಲೇ ಸುಡ್ತಾರೆ. ಭಾರತ ದೇಶದಲ್ಲಿ ಅನೇಕ ಪಟ್ಟಣಗಳಿದ್ದು, ಅನೇಕ ನಗರಗಳಿದ್ದು, ಅನೇಕ ಅನೇಕ ಪ್ರಖ್ಯಾತ ಸ್ಥಳಗಳಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಮಾಡಿಕೊಂಡಿದ್ದು ರಾಯಗಢದ ಭೂಮಿಯಲ್ಲಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಯಗಢದ ಭೂಮಿಯನ್ನು ಆಯ್ಕೆ ಮಾಡಿಕೊಂಡ್ರು, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಷಯ ಸ್ನೇಹಿತರೆ. ರಾಯಗಢವನ್ನ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬ ಅಸ್ಪೃಶ್ಯರಾಜರು. ಯಾವಾಗ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಮಾಡಬೇಕಾಗಿರುತ್ತೋ ಆ ಸಂದರ್ಭದಲ್ಲಿ ಬ್ರಾಹ್ಮಣರು ಇದೇ ಮನುಸ್ಮೃತಿಯ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿರ್ತಾರೆ. ನೀನು ಶೂದ್ರ ಇದೀಯಾ, ನೀನು ಆ ಒಂದು ಸಿಂಹಾಸನದ ಮೇಲೆ ಕುತ್ಕೋಬಾರದು, ನೀನು ಖಡ್ಗ ಹಿಡಿಯಬಾರದು, ಖಡ್ಗ ಹಿಡಿಯುವಂತ ವರ್ಗ ಯಾವ್ದಾದ್ರು ಇದ್ರೆ ಅದು ಕ್ಷತ್ರಿಯ ವರ್ಗ, ಆದ್ರೆ ನೀನು ಕ್ಷತ್ರಿಯನಲ್ಲ, ನೀನು ಶೂದ್ರ ಇದೀಯಾ ಅಂತ ಹೇಳಿ ಅವರಿಗೆ ಅಪಮಾನ ಮಾಡಿ, ಗಾಗಾಭಟ್ ಅಂತಕ್ಕಂತ ಒಬ್ಬ ವಾರಣಾಸಿಯಿಂದ ಬಂದಿರತಕ್ಕಂತಹ ಬ್ರಾಹ್ಮಣ ಶಿವಾಜಿ ಮಹಾರಾಜರ ಕುಂಡಲಿಯನ್ನ ಬರೆದು ಕಡೆಗೆ ಅವರಿಗೆ ತಮ್ಮ ಎಡಗಾಲಿನ ಕಿರುಬೆರಳಿನಿಂದ ತಿಲಕ ಧಾರಣೆ ಮಾಡಿ ಪಟ್ಟಾಭಿಷೇಕ ಮಾಡಿದ್ದು ಇತಿಹಾಸದಲ್ಲಿ ಅವಮಾನಕರವಾಗಿರ್ತಕ್ಕಂತಹ ಒಂದು ಘಟನೆಯಾಗಿರುತ್ತೆ. ಸೊ ಈ ಘಟನೆಗೆ ಶೇಡ್ ತಿರುಗಿಸಿಕೊಳ್ಳಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ರಾಯಗಢನ್ನೇ ಆಯ್ಕೆ ಮಾಡ್ಕೋತಾರೆ. ರಾಯಗಢ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಂಸ್ಥಾನ ಆಗಿರುತ್ತೆ ಸ್ನೇಹಿತರೆ. ಇತಿಹಾಸದಲ್ಲಿ ಮುಚ್ಚಿ ಹೋಗಿರ್ತಕ್ಕಂತಹ ಇಂತಹ ಘಟನೆಗಳು, ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಘಟನೆಗಳ ಬಗ್ಗೆ ಯಾರು ಕೂಡ ಮಾತನಾಡೋದಿಲ್ಲ. ಅಷ್ಟೇ ನವಿರಾಗಿ ಅವನ್ನ ತಿರಸ್ಕಾರ ಮಾಡ್ತಾರೆ, ಅದನ್ನ ಮುಚ್ಚಿಡ್ತಾರೆ. ಇವತ್ತು ನಾವು 25 ಡಿಸೆಂಬರ್ 2020 ನಾವು 20ರಲ್ಲಿದ್ದೀವಿ. ಈಗ ನಾವು ಅದನ್ನ ನೆನಪು ಮಾಡಿಕೊಳ್ಳಬೇಕಾಗಿದೆ.